ನಮಸ್ಕಾರ ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿ ಇವತ್ತಿನ ಪೂರ್ತಿ ಸಂಚಿಕೆಯನ್ನು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಂಚಿಕೆ ಶುರುವಾಗ್ತಿದ್ದಾಗೇ ಮಂಜು ಅವರು ಸೇತು ಹತ್ರ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ನಲ್ಲ 2 ಲಕ್ಷ ಬೇಕು ಅಂತ, ಅದು ಏನಾಯಿತು ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೇತುಗೆ ಫೋನ್ ಬರುತ್ತೆ. ಆಗ ಕಾಲ್ ರಿಸೀವ್ ಮಾಡಿ ಹಾಂ ಹೇಳಿ ಬಂದಿದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಹಾಂ ಮಂಜನ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಯಾರು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ರು, ಒಂದು 5 ನಿಮಿಷ ಕಳಿಸ್ತಾರೆ ಅಂತಾರೆ. ಆಗ ಮಂಜು ಅವರು ನನ್ನ ಜೊತೆನ ಯಾರು ಅಂತಾರೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಸೇತು ಹೇಳ್ತಾರೆ. ಆಗ ಅಲ್ಲಿಗೆ ತೇಜಸ್ ಬಂದು ಹಲೋ ಮಗ ಹೇಗಿದ್ದೀರಾ, ಏನು ಯೋಚನೆ ಮಾಡಿದ್ರಿ ನಾನು ಹೇಳಿದ್ರ ಬಗ್ಗೆ, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಬನ್ನಿ ಮಗ ಅಂತ ಕರೀತಾರೆ. ಆಗ ಮಂಜು ಯಾಕೋ ಈಗ ನಾನು ಕೂದಲೆಲ್ಲ ಕಾಣ್ತೀಯಾ, ಹಿಂದೆ ಹಿಂದೆ ಬರ್ತೀಯಾ, ಯಾಕೋ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ, ನಾವೇನು ಅನ್ಯಾಯ ಮಾಡಿದ್ದೀವಿ ನಿಮಗೆ ಅಂತಾರೆ. ಆಗ ತೇಜಸ್ ಹೊಟ್ಟೆ ಉರಿಸ್ತಾ ಇಲ್ಲ ಮಗ, ನೀವು ತಂದಿದ್ದೀರಿ ಅಂತ ಈ ಥರ ಮಾಡ್ತಾಯಿದ್ದೀನಿ, ಈ ವಯಸ್ಸಲ್ಲಿ ನೀವು ಸಾಲ ತೊಗೊಳ್ಳೋದು ಬಡ್ಡಿ ಕಟ್ಟೋದು ಯಾಕೆ ಅಂತ, ನಿಮ್ಮ ಮಗಳು ಅದಕ್ಕೆ ಕೊಟ್ಟು ನನ್ನ ಮದುವೆ ಮಾಡಿ, ಬದಲಿಗೆ ನಾನೇ ನಿಮಗೆ ದುಡ್ಡು ಕೊಡ್ತೀನಿ, ಅದನ್ನ ಬೇಕಾದ್ರೆ ವರದಕ್ಷಿಣೆ ಅಂದ್ಕೊಳ್ಳಿ, ಇಂಥ ಆಫರ್ ಯಾರಾದರೂ ಕೊಡ್ತಾರಾ. ಅಷ್ಟೇ ಅಲ್ಲ, ನಿಮ್ಮ ಚಿಕ್ಕ ಮಗಳಿಗೆ ನಾನೇ ಬೆಳೆದಿದ್ದಕ್ಕೆ ಮದುವೆ ಮಾಡಿಸ್ತೀನಿ, ಯೋಚನೆ ಮಾಡಿ ಮಾವ, ಈ ವಯಸ್ಸಲ್ಲಿ ನೀವು ಇಷ್ಟು ಕಷ್ಟಪಡಬೇಕಾ, ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಈಗಲೂ ಕಾಲ ನಿಂಚಿಲ್ಲ ಮಾವ, ಯೋಚನೆ ಮಾಡಿ ನೋಡಿ ಅಂತಾರೆ. ಆಗ ಮಂಜು ನೋಡು ನೀನೇ ಡಿಲೀಟ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಡಿಲೀಟ್ ಮಾಡು ಅಂತ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಆಗ ತೇಜಸ್ ಏನು ಮಾವ ನೀವು ಇಷ್ಟು ಕೋಪ ಮಾಡಿಕೊಂಡ್ರೆ ನಿಮ್ಮ ಮಗಳು ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ ಅಂತಾರೆ. ಆಗ ತೇಜಸ್ಗೆ ಯಾವುದೋ ಕಾಲ್ ಬರುತ್ತೆ, ಕಾಲ್ ರಿಸೀವ್ ಮಾಡಿ ಆ ವಿಡಿಯೋನ ಡೀಲ್ ಆದಮೇಲೆ ಖಂಡಿತ ಕಳಿಸ್ತೀನಿ, ಇನ್ನೂ ಡೀಲ್ ಆಗಿಲ್ಲ, ಅವರಪ್ಪ ಒಪ್ಪಿಲ್ಲ, ಒಪ್ಪಿಲ್ಲ ಅಂದರೆ ಅದನ್ನ ಇಮ್ಮಿಡಿಯೇಟ್ ನೀವು ಕಳಿಸ್ತೀನಿ, ಒಂದು ವೇಳೆ ಒಪ್ಕೊಂಡ್ರೆ ಇಮ್ಮಿಡಿಯೇಟ್ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾವ ನಾನು ಈಗ ಹೇಳಿದ್ದು ನಿಮ್ಮ ಮಗಳು ಬಗ್ಗೆನೆ, ನನ್ನ ಫ್ರೆಂಡ್ ಎಣ್ಣೆಯಿಂದ ವಿಡಿಯೋ ಕಳಿಸು ಕಳಿಸು ಅಂತ ಕೇಳ್ಕೊತಾ ಇದ್ದಾನೆ. ಅಷ್ಟೇ ಅಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ, ಮಾರ್ಕೆಟ್ನಲ್ಲಿ ನಿಮ್ಮ ಮಗಳು ವಿಡಿಯೋಗೆ ತುಂಬಾ ಡಿಮ್ಯಾಂಡ್, ಯಾವುದಕ್ಕೂ ಯೋಚನೆ ಮಾಡಿದ್ದೀವಿ, ಹೀಗೆ ಮೀನಮೇಷ ಎಣಿಸ್ತಾ ಇದ್ರೆ ಎಲ್ಲ ಕಡೆಯೂ ನಿಮ್ಮ ಮಗಳದೇ ಸುದ್ದಿಯಾಗುತ್ತೆ ಅಂತಾರೆ. ನೋಡಪ್ಪ ನಾವು ಬಡವರು, ಮಾನ ಮರ್ಯಾದೆಗೆ ಅಂಜಿ ಬದುಕೋರು, ಈ ಥರ ಅವಮಾನ ಮಾಡಬೇಡ, ಮೇಲಾಗಿ ನನ್ನ ಮಗಳು ಚಿಕ್ಕವಳು, ಅವಳ ಜೀವನದ ಜೊತೆ ಆಟ ಆಡಬೇಡ, ದಯವಿಟ್ಟು ಈ ವಿಡಿಯೋ ಡಿಲೀಟ್ ಮಾಡು ಅಂತ ಕೇಳ್ಕೊತಾ ಇರ್ತಾರೆ. ಆಗ ತೇಜಸ್ ಮಾವ ನಾನು ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇರೋದು, ನಿಮ್ಮ ಮಗಳು ಇನ್ನೂ ಚಿಕ್ಕವಳು, ಅವಳ ಮರ್ಯಾದೆನ ಹಾಳು ಮಾಡಬೇಡಿ, ನೀವೀಗಲೇ ಅದಕ್ಕೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂದರೆ ನಾನು ಈಗಲೇ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಂತಾರೆ. ಅಯ್ಯಯ್ಯೋ ಹಾಗೆಲ್ಲ ಹೇಳ್ಬೇಡಪ್ಪ, ಈಗಾಗಲೇ ಅವಳಿಗೆ ನಿಶ್ಚಿತಾರ್ಥ ಆಗೋಗಿದೆ, ಮದುವೆನೂ ಫಿಕ್ಸ್ ಆಗಿದೆ, ಈ ಟೈಮ್ನಲ್ಲಿ ಹೀಗೆ ಹೇಳಿದ್ದೆ ಏನಪ್ಪ ಏನಪ್ಪ ಮಾಡೋದು ಅಂತಾರೆ. ಆಗ ತೇಜಸ್ ಮತ್ತೆ ನಿಮ್ಮ ಚಿಕ್ಕ ಮಗಳ ಜೀವನ ಅದನ್ನ ಹಾಳು ಮಾಡ್ದಂಗೆ ಆಗಲ್ವಾ, ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೋಬೇಕು ಮಾವ, ಎರಡೂ ಬೇಕು ಅಂದರೆ ಅದೇ ತಿನ್ನ ನಾನು ಕೊಟ್ಟು ಮದುವೆ ಮಾಡಿ, ಅಲ್ಲಿಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಾರೆ. ಆಗ ಮಂಜು ತೇಜಸ್ ಕಾಲು ಹಿಡ್ಕೊಂಡು ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು ಅಂತ ಬೇಡ್ಕೊಳ್ತಾ ಇರ್ತಾರೆ. ಹೇಳಿದ್ನಲ್ಲ ಮಾವ ಅದೇ ತಿನ್ನ ನಾನು ಕೊಟ್ಟು ಮದುವೆ ಮಾಡಿ, ನನ್ನ ಕೈಲಿ ಏನೂ ಇಲ್ಲ, ಈಗಲೇ ಈ ವಿಡಿಯೋ ಎಲ್ಲ ಕಡೆಯೂ ಶೇರ್ ಆಗುತ್ತೆ, ಯೋಚನೆ ಮಾಡಿ, ಪರಿಹಾರ ನಿಮ್ಮ ಕೈಲೇ ಇದೆ ಅಂತಾರೆ. ಈಗ ಸೀನ್ ಕಟ್ ಮಾಡಿದ್ರೆ ಹರಿ ಅವರು ಮಂಜುಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆಗ ಅಂಜುಗೆ ನಿಮ್ಮಪ್ಪ ಬೇಗ ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ, ಒಂದು ಫೋನ್ ಮಾಡಿ ವಿಚಾರಿಸು ಅಂತಾರೆ. ಆಗ ಅಂಜು ಏನಮ್ಮ ಅಪ್ಪ ಒಂದು 1/2 ಗಂಟೆ ಬಂದಿಲ್ಲ ಅಂದರೆ ಎಷ್ಟೋ ಸಲ ಕೇಳ್ತಿದೆಯಲ್ಲ, ಅಪ್ಪನ ಬಿಟ್ಟು 1 ನಿಮಿಷನೂ ಇರೋಕ್ಕಾಗಲ್ವಾ, ಅದಕ್ಕೆ ಹೇಳೋದು ಅಮರ ಮಧುರ ಪ್ರೇಮ ಅಂತ ಅಂತ ಆಡ್ಕೊಳ್ತಾ ಇರ್ತಾರೆ. ಆಗಲ್ಲ ಕಣೆ, ನಿನ್ನೆಯಿಂದ ನಿಮ್ಮಪ್ಪ ಒಂಥರ ಇದ್ದಾರೆ, ಮಾತುಕತೆ ಇಲ್ಲ, ನಿದ್ದೆ ಮಾಡ್ತಿಲ್ಲ, ಊಟ ತಿಂಡಿ ಮಾಡ್ತಿಲ್ಲ, ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಕೇಳಿದ್ರೆ ಏನು ಅಂತ ಹೇಳ್ತಾ ಇಲ್ಲ, ಸಾಲದಕ್ಕೆ ಸಾಲ ಬೇರೆ ಕೇಳಕ್ಕೆ ಹೋಗಿದ್ದಾರೆ, ಅವರು ಕೊಡ್ತೀವಿ ಅಂದರು ಕೊಡಲ್ಲ ಅಂದರು, ಇವರೇನು ತಲೆ ಕೆಡಿಸ್ಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ. ನಿಮ್ಮಪ್ಪನ ಪರಿಸ್ಥಿತಿ ನೋಡಿದ್ರೆ ತುಂಬ ಬೇಜಾರಾಗ್ತಿದೆ, ಆ ದೇವರು ನಮ್ಮ ಮೇಲೆ ಯಾವಾಗ ಕರುಣೆ ತೋರಿಸ್ತಾನೋ ಅಂತಾರೆ. ಆಗ ಅಂಜು ಹೌದಮ್ಮ ಅಪ್ಪ ನಿನ್ನೆಯಿಂದ ಮಂಕ್ ಆಗಿದ್ದಾರೆ, ನಾವೇನೋ ಕೇಳಿದ್ರೆ ಅವರೇನೋ ಹೇಳ್ತಾರೆ, ಅದು ಅಲ್ಲದೆ ನಿಮಗೇನು ತೊಂದರೆ ಆಗೋಕ್ಕೆ ಬಿಡಲ್ಲ ಅಂತಾರೆ, ನೀ ಮಾತು ಯಾಕೆ ಹೇಳ್ತಿದ್ರು ಅಂತಲೇ ಅರ್ಥ ಆಗ್ತಿಲ್ಲ ಅಮ್ಮ, ನನಗೆ ಯಾಕೋ ಅಪ್ಪನ ನಡವಳಿಕೆ ನೋಡಿದ್ರೆ ಭಯ ಆಗ್ತಿದೆ, ಅವ್ರಿಗೇನೋ ಆಗಿದೆ ಅನ್ನಿಸ್ತಿದೆ ಅಂತಾರೆ. ಆಗ ಪರಿಮಳ ಹೌದಾ ಹಾಗೆಲ್ಲ ಅಂದ್ರ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ತುಂಬ ಕೋಪದಲ್ಲಿ ಮಂಜು ಹಿಂದೆಯಿಂದ ತೇಜಸ್ ಅವ್ರ ತಲೆ ಹಿಡ್ಕೊಂಡು
ವಿಡಿಯೋ ಡಿಲೀಟ್ ಮಾಡೋ, ವಿಡಿಯೋ ಡಿಲೀಟ್ ಮಾಡೋ ಅಂತ ತೇಜಸ್ ತಲೆಯನ್ನು ಕಾರ್ಗೆ ಹೊಡಿತಾ ಇರ್ತಾರೆ. ಆಗ ತೇಜಸ್ ಚಿಟ್ಕೆ ಹೊಡೆದು, ಏನು ಮಗ ಕನಸು ಕಾಣ್ತಾ ಇದ್ದೀರಾ, ನಿಮಗೆ ಇವತ್ತು ಒಂದಿನ ಮಾತ್ರ ಟೈಮ್ ಇರೋದು, ಹೋಗಿ ಮನೆಗೆ ಹೋಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಆಗ ಮಂಜು ಬೇಜಾರಲ್ಲಿ ಅಲ್ಲಿಂದ ಹೊರಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಅಮ್ಮ ಏನು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ವೇದಾಂತ್ ಬಂದು, ಬಜಾರಿ ಇಲ್ಲೇನು ಮಾಡ್ತಾ ಇದೀಯಾ, ಯಾಕೆ ಒಬ್ಬಳೇ ನಿಂತಿದೀಯಾ, ಯಾಕೋ ಅಪ್ಸೆಟ್ ಆಗಿದೆಯಾ, ನಿಮಗೆ ಅಂತ ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಓಪನ್ ಮಾಡು ಅಂತ ಅವ್ರ ಕೈಗೆ ಕೊಡ್ತಾರೆ. ಆಗ ಅಮ್ಮ ಈಗ ಅಂತ ಅರ್ಜೆಂಟ್ ಏನಿಲ್ಲ ವೇದಾಂತ್, ಆಮೇಲೆ ಓಪನ್ ಮಾಡ್ತೀನಿ ಅಂತಾರೆ. ಆಗ ವೇದಾಂತ್, ನೀನು ಹೀಗಿದ್ರೆ ಹೇಗೇಳು, ಏನೇ ಇದ್ರು ನಾನು ಸಾಲ್ವ್ ಮಾಡ್ತೀನಿ. ಇನ್ನು 3-4 ದಿನದಲ್ಲಿ ಅದಿತಿ ಮದುವೆ, ಲಗ್ನ ಪತ್ರಿಕೆ ಪೂಜೆ ಇದೆ. ಅದಿತಿ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ನೀವು 3 ಜನ ಎಷ್ಟು ಖುಷಿಯಾಗಿರ್ತೀರಾ ಅಂತ ಈಗ ತಾನೆ ವಿಕ್ರಮ್ ಜೊತೆ ಮಾತಾಡ್ಕೊಂಡು ಬಂದೆ. ನೀನು ನೋಡಿದ್ರೆ ಇಷ್ಟೊಂದು ಡಲ್ ಆಗಿದೆಯಪ್ಪ, ನೋಡು ಅದೇನೇ ಪ್ರಾಬ್ಲಮ್ ಇದ್ದರೂ ನಾನು ಸಾಲ್ವ್ ಮಾಡ್ತೀನಿ, ನೀನು ಈ ಥರ ಡಲ್ ಆಗಿರ್ಬೇಡ, ನಂಗೆ ನೋಡೋಕ್ಕಾಗಲ್ಲ ಅಂತಾರೆ. ಆಗ ಅಮ್ಮ, ನಂಗೆ ಯಾಕೋ ಅದಿತಿ ರಾಜನನ್ನ ಮದುವೆ ಫಿಕ್ಸ್ ಆದಾಗಿಂದ ಒಂಥರ ಭಯ ಶುರುವಾಗಿದೆ, ಏನೋ ಎಲ್ಲ ಏನೋ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ತಿದೆ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತಾರೆ. ಆಗದೆ ಇರೋದನ್ನ ಆಗುತ್ತೆ ಅಂದ್ಕೊಳ್ಳೋದು ತಪ್ಪು, ಸುಮ್ಮನೆ ಏನೇನೋ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ಆರಾಮಾಗಿರೋ ಅಂತಾರೆ ವೇದಾಂತ್. ಅಲ್ಲ ವೇದಾಂತ್, ಅಪ್ಪ ಯಾಕೋ ನಿನ್ನೆಯಿಂದ ತುಂಬ ಮಂಕಾಗಿದ್ದಾರೆ, ನಾನು ಫೋನ್ ಮಾಡಿದಾಗಲೂ ಸರಿಯಾಗಿ ಮಾತಾಡಲಿಲ್ಲ, ಸೊಕ್ಕುಗಿದ್ರು, ಅವ್ರು ಯಾವತ್ತೂ ಹೀಗೆ ಮಾಡ್ತಿರ್ಲಿಲ್ಲ, ಎಷ್ಟೇ ಕಷ್ಟ ಇದ್ರು ಖುಷಿಯಿಂದ ಇರ್ತಿದ್ರು, ಅವ್ರು ಯಾಕೆ ಈ ಥರ ನಡ್ಕೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ನನಗೆ ಯಾಕೋ ಆ ತೇಜಸ್ ಮತ್ತೆ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದಾನೆ ಅನ್ನಿಸ್ತಿದೆ, ನಾವೊಂದ್ಸಲ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಕೇಳ್ತಾರೆ. ಆಗ ವೇದಾಂತ್, ಹಾಗೆಲ್ಲ ಏನೂ ಆಗಲ್ಲ, ನಾನು ಸೆಕ್ಯೂರಿಟಿ ಏಜೆನ್ಸಿ ಅವರಿಗೆ ಹೇಳಿದ್ದೀನಿ, ಇದ್ರ ಬಾಸ್ನ ಕೂಡ ಮನೆ ಹತ್ರ ಕಳಿಸಿದ್ದೀನಿ, ಡೋಂಟ್ ಕರಿ. ಅವನು ಅಪ್ಪಿ ತಪ್ಪಿ ಮನೆ ಹತ್ರ ಹೋದರೂ ಅವನಿಗೆ ತೊಂದರೆ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡ ಅಂತಾರೆ. ಆಗ ಅಮ್ಮ, ಏನೋ ವೇದಾಂತ್, ಅದಿತಿ ಮತ್ತೆ ಏನೂ ತೊಂದರೆ ಇಲ್ಲದೆ ಚೆನ್ನಾಗಾದ್ರೆ ಅಷ್ಟೇ ಸಾಕು ಅಂತಾರೆ. ಆಗ ವೇದಾಂತ್, ಖಂಡಿತ ನಡೆಯುತ್ತೆ, ಅದಿತಿ ಧ್ರುವನ್ ಮದುವೆನ ಏನೂ ತೊಂದರೆ ಇಲ್ಲದೆ ನಡೆಸ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ ಅಂತೇಳಿ ಅಮ್ಮನ ತಪ್ಪಿಕೊಳ್ತಾರೆ. ಈ ಕಡೆ ಮಂಜು ತೇಜಸ್ ಮಾತಾಡಿರೋದನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ತಾ ಕೂತಿರ್ತಾರೆ. ಈ ಪ್ರಪಂಚ ಯಾಕೆ ಹೀಗೆ, ನಾವು ಬದುಕೋಲ್ಲ, ಬದುಕೋರ್ಗೂ ಬಿಡಲ್ಲ, ಜೀವಕ್ಕಿಂತ ಮರ್ಯಾದೆ ಹೆಚ್ಚು ಅನ್ನೋರು, ಅಂತಸ್ತಿಗಿಂತ ಸುಖ ಶಾಂತಿ ನೆಮ್ಮದಿ ಬಯಸೋರು, ನಮಗೆ ಯಾಕೆ ಹೀಗಾಗ್ತಿದೆ, ಆ ತೇಜಸ್ ಯಾಕೆ ಹೀಗೆ ಮಾಡ್ತಿದ್ದಾನೆ, ಒಂದು ಕೆಲಸನೂ ಸಲೀಸಾಗಿ ನಡೀತಿಲ್ವಲ್ಲ, ಒಂದು ಮಾಡೋಕ್ಕೋದ್ರೆ ಹತ್ತಾಗುತ್ತೆ, ಏನಾದರೂ ಅಡ್ಡಿ ಆತಂಕ, ಯಾಕೆ ನಮ್ಮ ಮನೆಯಲ್ಲಿ ಹೀಗಾಗ್ತಿದೆ ಅಂತ ತಮಗೆ ತಾವೇ ಹೇಳ್ಕೊಳ್ತಾ ಕೂತಿರ್ತಾರೆ. ನಂತರ ಅದಿತಿ ಅಂಜು ರೂಮ್ಗೆ ಹೋಗಿ ಅದಿತಿನ ನೋಡ್ತಾ ಕೂತಿರ್ತಾರೆ. ಮನೆಯಲ್ಲಿ ಮದುವೆ ಸಂಭ್ರಮ, ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ನಾನು ಮಾತ್ರ ಏನಾಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿದ್ದೀನಿ, ಇಬ್ಬರೂ ನನ್ನ ಮಕ್ಕಳೇ, ಯಾರ ಜೀವನನೂ ನನ್ನ ಕೈಯಾರೆ ನಾನೇ ಹಾಳು ಮಾಡೋಕ್ಕಾಗಲ್ಲ, ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನು ನಾನೇ ಕಾಪಾಡ್ಕೋಬೇಕು, ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ವಲ್ಲ, ನಾನು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀನಿ, ಈಗೇನು ಮಾಡಲಿ, ಯಾರ ಹತ್ರ ಈ ವಿಷಯನ ಹೇಳ್ಕೊಳ್ಳಿ, ದೇವರೇ ಇಂಥ ಸಂಕಷ್ಟ ಯಾವ ತಂದೆಗೂ ಕೊಡಬೇಡ ಅಂತ ಹೇಳ್ತಾರೆ. ಆಗ ಅದಿತಿಗೆ ಎಚ್ಚರ ಆಗಿ, ಅದಿತಿ ಯಾಕಪ್ಪ ಹೀಗೆ ಕೂತಿದ್ದೀರಾ, ಏನು ತೊಂದರೆ ಇಲ್ಲ ತಾನೇ ಅಂತಾರೆ. ಆಗ ಮಂಜು, ಯಾಕೋ ನಿದ್ರೆ ಬರ್ತಿರ್ಲಿಲ್ಲ ಕಂದ, ನೀನು ಎಚ್ಚರ ಇದೆಯೇನೋ, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ. ಆಗ ಅದಿತಿ, ಅಪ್ಪ ನಿಮಗೆ ನನ್ನ ಧ್ರುವನ ಮದುವೆ ಆಗ್ತಿರೋದು ಇಷ್ಟ ಇಲ್ಲ, ಇಷ್ಟ ಇಲ್ವಾ, ಹಾಗೇನಾದರೂ ಇದ್ದರೆ ಹೇಳಿ, ನಿಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ದೀನಿ ಅಂದರೆ ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನೀವು ಯಾವಾಗಲೂ ಖುಷಿಯಾಗಿರಬೇಕು, ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಾರೆ. ಆಗ ಮಂಜು, ಹಾಗೇನಿಲ್ಲ, ನೀನೇನೇನೋ ಅಂದ್ಕೊಂಡು ನಿಮ್ಮ ಮನಸ್ಸು ಕೆಡಿಸ್ಕೋಬೇಡ, ನಾಳೆ ಲಗ್ನ ಪತ್ರಿಕೆ ಪೂಜೆ ಇದೆ, ವೇದಾಂತ್ ಮನೆಗೆ ಹೋಗಬೇಕು, ನೀನು ಮಲ್ಕೋ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೀನ್ ಕಟ್ ಮಾಡಿದ್ರೆ ವೇದಾಂತ್ ಫೋನ್ನಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ವಿಕ್ರಾಂತ್ ಬಂದು, ಅಗ್ರಜ ಏನು ಗೊತ್ತಾ, ಏನು ಗೊತ್ತಾ ಅಂತ ವೇದಾಂತ್ನ ರೂಮ್ ಫುಲ್ ಓಡಾಡಿಸ್ತಾ ಇರ್ತಾರೆ. ಆಗ ವೇದಾಂತ್, ನಿಮಗೆ ಒಂದು ಪಾಪು ಆಗ್ತಿದೆ, ನೀನು ಹೀಗೆ ಆಡ್ತಾ ಇದ್ರೆ ನೀವು ಹುಟ್ಟೋ ಮಗು ನಂಗೆ ಬೈಯುತ್ತೆ ಅಷ್ಟೆ, ನಿನ್ನ ತಮ್ಮನಿಗೆ ಎಂಥ ಬುದ್ಧಿ ಕಲಿಸಿದೆಯಾ ಅಂತ. ಆಗ ವಿಕ್ರಾಂತ್, ನನ್ನ ಮಗು ಬಿಡು, ಆದ್ರೆ ಅಮ್ಮ ಬಂದು ಹೇಳಿದ್ರು ನಾನು ಹೀಗೇ ಇರೋದು, ಅದೇನೋ ಹುಟ್ಟುಗಳು ಸುಟ್ಟು ಹೋಗಲ್ಲ ಅಂತಾರಲ್ಲ, ನಾನು ಹಣ್ಣಲ್ಲಿ ಮುದುಕ ಆದರೂ ನಾನು ಹೀಗೇ ಇರೋದು, ನಾನು ಸತ್ತು ಹೀಗೆ ಬಂದು ಕಾಡೋದು, ನನ್ನ ಮಗುನೂ ನನ್ನ ತಂದೆ ತರಲೆ ತರಲೆಯಾಗಿ ಬೆಳೆಸೋದು, ಯಾವುದೇ ಪ್ರಾಬ್ಲಮ್ ಇದ್ದರೂ ಆರಾಮಾಗಿ ಫೇಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಗ ವೇದಾಂತ್, ಮಕ್ಕಳು ಹಾಗೇ ಇರಬೇಕು, ನನ್ನ ಥರ ಸೀರಿಯಸ್ ಆಗಿರಬಾರ್ದು ಅಂತ ಹೇಳ್ತಾರೆ. ಆಗ ವಿಕ್ಕಿ, ನಾನು ನನ್ನ ಮಗುಗೆ ಬೆಸ್ಟ್ ಫಾದರ್,
ನಮಗಂತೂ ಅವ್ರ ಜೊತೆ ಇರೋ ಅದೃಷ್ಟ ಸಿಗಲಿಲ್ಲ. ಈ ಕೊರಗನ್ನ ನಮ್ಮ ಮಕ್ಕಳಿಗೆ ಕೊಡೋದು ಬೇಡ ಅಂತ ಅವ್ರ ಅಪ್ಪನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆಗ ವಿಕ್ಕಿ, ಒಂದು ವಿಷಯ ಹೇಳ್ತೀನಿ, ಕೋಪ ಮಾಡ್ಕೋಬಾರ್ದು ಅಗ್ರಜ ಅಂತ ಹೇಳಿ ವೇದಾಂತ ಅವರಿಗೆ ಹೇಳ್ತಿರ್ತಾರೆ. ಹಾಗೆ ಕೋಪ ಮಾಡ್ಕೋಬಾರ್ದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಭಾಷೆ ಕೊಡು ಅಂತ ಭಾಷೆ ತಗೊಳ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯ ಪೂರ್ತಿ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ರಿಗೂ ಧನ್ಯವಾದಗಳು.